ಒಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಟಿಕೆಟ್ ಫೈನಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಮಹತ್ವವನ್ನ ಪಡೆದುಕೊಂಡ್ರೆ ಇತ್ತ ಕ್ಷೇತ್ರವಿಲ್ಲದೆ ಕಂಗಾಲಾದ್ರೆ ಕಾಂಗ್ರೆಸ್ ಮುಖಂಡ ಹಿರಿಯ ಮುಖಂಡ ಎಚ್ಸಿ ಮಹದೇವಪ್ಪ ಮಾಜಿ ಸಚಿವರಿಗೆ ಸೂಕ್ತ ಕ್ಷೇತ್ರ ಇಲ್ಲದಂತಾಯ್ತಾ ಅನ್ನುವ ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವಿಸಿದೆ ಈಗಾಗಲೇ ನಂಜನಗೂಡು ಅಖಾಡದಿಂದ ಎಚ್ಸಿ ಮಹದೇವಪ್ಪ ಅನಿವಾರ್ಯ ಕಾರಣಗಳಿಂದ ಹಿಂದೆ ಸರಿಬೇಕಾದಂತ ಪ್ರಸಂಗ ಎಲ್ಲರಿಗೂ ಕೂಡ ಗೊತ್ತಿದೆ ನಂಜನಗೂಡು ಕಾಂಗ್ರೆಸ್ ಪಾಳ್ಯದಲ್ಲಿ ಧ್ರುವನಾರಾಯಣ್ ಅವರ ಪುತ್ರ ದಿವಂಗತ ಧ್ರುವನಾರಾಯಣ್ ಅವರ ಪುತ್ರನಿಗೆ ಇಲ್ಲಿ ಟಿಕೆಟ್ ಬಹುತೇಕ ಖಚಿತ ಅನ್ನೋ ಮಾಹಿತಿ ಇದೆ ಟಿ ನರಸಿಪುರದಿಂದ ಟಿಕೆಟ್ ಗಾಗಿ ಎಚ್ಸಿ ಮಹದೇವಪ್ಪ ಅವರು ಅರ್ಜಿನ ಸಲ್ಲಿಸಿದ್ರು ಆದರೆ ಪುತ್ರನಿಗಾಗಿ ಕ್ಷೇತ್ರ ತ್ಯಾಗ ಮಾಡ್ತಾರಾ ಎಚ್ಸಿ ಮಹದೇವಪ್ಪ ಪುತ್ರನಿಗೆ ಕ್ಷೇತ್ರ ಬಿಟ್ಟುಕೊಟ್ಟು ಕಾರ್ಯಕರ್ತನಾಗಿ ಉಳಿದು ಬಿಡ್ತಾರಾ ಬಹಳ ತೀವ್ರ ಕುತೂಹಲವನ್ನ ಮೂಡಿಸಿದೆ ಎಚ್ಸಿ ಮಹದೇವಪ್ಪ ಅವರ ಮುಂದಿನ ನಡೆ ಓಕೆ ಇದು ಚುನಾವಣೆ ಅಂದ್ರೆ ಹೀಗೆ ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಏನು ಮಾಡಲಿಕ್ಕೆ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಾಧ್ಯವಾಗೋದಿಲ್ಲ ಅವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಯಾರದ್ದೇ ಅತ್ಯಾಪ್ತರಾಗಿದ್ರೂ ಕೂಡ ಪ್ರಭಾವಿ ಮುಖಂಡರು ಬಹಳಷ್ಟು ವರ್ಷಗಳಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ರೂ ಕೂಡ ಆಯಾಯ ಸನ್ನಿವೇಶ ಅಥವಾ ಆ ಸಿಚುಯೇಷನ್ ಸಂದರ್ಭಗಳನ್ನು ಗಮನಿಸಬೇಕಾಗುತ್ತೆ ಈಗ ಧ್ರುವನಾರಾಯಣ್ ಅವರ ನಿಧನದಿಂದಾಗಿ ಒಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಸೂತಕದ ಛಾಯೆ ಆವರಿಸಿರುತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಧ್ರುವನಾರಾಯಣ್ ಅವರ ಕುಟುಂಬ ನೋವಿನಲ್ಲಿರುತ್ತೆ ಇಂತ ಸಂದರ್ಭದಲ್ಲಿ ಧ್ರುವನಾರಾಯಣ್ ಅವರ ಪುತ್ರನಿಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಅವಕಾಶ ಕೊಟ್ರೆ ಟಿಕೆಟ್ ಕೊಟ್ರೆ ಅನುಕಂಪದ ಅಲೆಯಲ್ಲಾದರೂ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇರುತ್ತೆ ಆ ಸಂದರ್ಭದಲ್ಲಿ ಎಚ್ಸಿ ಮಹದೇವಪ್ಪ ಅವರು ಏನು ಮಾತನಾಡಲಿಕ್ಕೆ ಸಾಧ್ಯವಾಗಿರೋದಿಲ್ಲ ಈಗಾಗಲೇ ಅದರ ಬಗ್ಗೆ ಮಾತನಾಡಿದ್ದಾರೆ ಈಗ ರಾಜಕಾರಣದ ಬಗ್ಗೆ ಮಾತನಾಡೋದಲ್ಲ ಅನ್ನೋ ಮಾತುಗಳನ್ನ ಅವರು ಹೇಳಿದ್ರು ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ